ಅನು, ಹಾ, ನೀನ್ ನಿಜವಾಗ್ಲೂ ಖುಷಿಯಾಗಿದ್ಯಾಲ್ವ? ನಿನ್ ಅನುಮಾನ ದೂರ ಮಾಡಕ್ಕೆ ನಿನ್ನನ್ನ ಇಲ್ಲಿ ಕರೆಸಿದ್ದು. ಇನ್ನೂ ನಿನ್ ಅನುಮಾನ ಹೋಗಿಲ್ವಾ? ಅನುಮಾನ ಅಲ್ಲ, ನಂಬಿಕೆ ಬರ್ತಿಲ್ಲ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನನ್ಗೂ ನಂಬಿಕೆ ಇರ್ಲಿಲ್ಲ, ಆದ್ರೆ ಈಗ ನಂಬಿಕೆ ಬಂದಿದೆ. ಏನಣ್ಣ, ಮದ್ವೆ ಆಗಿ 25 ವರ್ಷ ಆದ್ರೂ ನೀವ್ ಅದಕ್ಕೆನ ಹೇಗ್ ನೋಡ್ತಾ ಇದೀರಾ ಅಂದ್ರೆ ಮೊದಲನೇ ಸಲ ನೋಡ್ತಿರೋ ಹಾಗಿದೆ. ಕೆಲವೇ ದಿನಗಳಲ್ಲಿ ನಾನು ನಿನ್ಗೆ ಹೀಗೆ ಹಳದಿ ಹಚ್ಚುತ್ತೀನಿ. ಹಾ, ಅಯ್ಯೋ ಸಾರಿ ಅನುಪಮಾ ಆಂಟಿ, ನಿಮ್ಗೆ ಹರ್ಟ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಒಂದೆರಡು ದಿನದಿಂದ ಗಮನಿಸ್ತಾ ಇದ್ದೀನಿ ನೀನ್ ತುಂಬಾ ಬೇಜಾರಲ್ಲಿದ್ದೀಯಾ. ಏನ್ ವಿಷಯ ಮಗಳೇ, ಎಲ್ಲ ಸರಿ ಇದೆ ತಾನೆ? ಡೋಂಟ್ ವರಿ ಆಂಟಿ, ಎಲ್ಲ ಸರಿ ಇದೆ. ಪಕ್ಕ ಸ್ಮೈಲ್ ಪ್ಲೀಸ್. ನಮ್ಮ ಹಳದಿ ಶಾಸ್ತ್ರಕ್ಕೆ ತುಂಬಾ ಸಮಯ ಇದೆ, ಆದ್ರೆ ಅಲ್ಲಿವರೆಗೂ ಕಾಯಕ್ಕಾಗ್ತಾ ಇಲ್ಲ. ವಿ, ನಾವಿಬ್ರು ಒಬ್ರಿಗೊಬ್ರು ಅರಿಶಿನ ಹಚ್ಕೊಳ್ಳೋಣವಾ? ಹಾ ಕಾವ್ಯ, ಬಟ್ ಈ ಫಂಕ್ಷನ್ ಆದ್ಮೇಲೆ. ವಿ, ಅರಿಶಿನ ಶಾಸ್ತ್ರದ ಸಮಯದಲ್ಲೇ ಹಚ್ಕೋಬೇಕಲ್ವಾ? ಐ ಅಂಡರ್ಸ್ಟ್ಯಾಂಡ್ ಕಾವ್ಯ, ಬಟ್ ಇವಾಗ ಅದನ್ನೆಲ್ಲ ಹೇಗ್ ಮಾಡಕ್ಕಾಗತ್ತೆ? ಹಾಗಾದ್ರೆ ನೀನು ಪಾವನಿ ರೂಮಿಗ್ ಬಾ. ಪ್ಲೀಸ್ ನೋಡು, ನಾನು ಹೋಗ್ತಾ ಇದ್ದೀನಿ, ನೀನ್ ಬಂದ್ಬಿಡು. ಓಕೆ ಕಾವ್ಯ, ನಿನಗೆ ಹುಚ್ಚಿಡ್ದಿಲ್ಲ ತಾನೆ? ವಿ, ಪ್ರೀತಿಲಿ ಸ್ವಲ್ಪ ಹುಚ್ಚಾಟ ನಡೆಯುತ್ತೆ. ಓಕೆ ಸರಿ, ಇಲ್ಲಿ ಕೇಳು, ನೀನ್ ಪಾವನಿ ರೂಮಿಗೆ ಬಂದು ನನಗೆ ಅರಿಶಿನ ಹಚ್ಚು, ಅಥವಾ ಎಲ್ಲರ ಮುಂದೆ ಇಲ್ಲಿ ನನಗೆ ಅರಿಶಿನ ಹಚ್ಚು. ದ ಚಾಯ್ಸ್ ಇಸ್ ಯೋರ್ಸ್. ವಿ, ನನಗೆ ನೀನು ಅರಿಶಿನ ಹಚ್ಚಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಅಂತ. ಏನು ಅನ್ರಾಜ್, ಎಲ್ಲಿ ಹೋಗ್ತಾ ಇದೀಯಾ? ಅಪ್ಪ, ವಾಶ್ರೂಮ್ ಹೋಗ್ತಿದ್ದೀನಿ, ಹೋಗ್ಬೋದಾ?
ಮೀಟ್ ನೀನ್ ಬರ್ತೀಯಾ ಅಂತ ವಿ? ಬರೋದೇನೋ ಬಂದ್ಬಿಟ್ಟೆ ಕಾವ್ಯ, ಆದ್ರೆ ನಿನಗೆ ಗೊತ್ತಿದ್ಯಲ್ಲ ಎಷ್ಟು ಡೇಂಜರಸ್ ಅಂತ. ನಡಿ. ಅಯ್ಯೋ ಇರುವಿ, ಪ್ರೀತ್ ಅವರು ಇಷ್ಟೊಂದು ಹೆದರ್ಕೋಬಾರ್ದು ವಿ. ಮತ್ ನೀನ್ ನಿನ್ ಪ್ರೀತಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಅಯ್ಯೋ ಏನೇ ಇದು, ಏನಾಯ್ತು? ಅರ್ಶನ ಆಗೋಯ್ತು. ನೀವು ನನ್ನ ರೂಮಗೆ ಹೋಗಿ ವಾಶ್ ಮಾಡ್ಕೊಳ್ಳಿ. ಹಾ ಬೇಗ ಹೋಗಿ ತೊಳಿ, ಇಲ್ಲ ಅಂದ್ರೆ ಬಣ್ಣ ಹಾಗೆ ಉಳ್ಕೊಂಡ್ಬಿಡುತ್ತೆ, ಒಳ್ಳೇದು ಪಟ್ಟ ಹಾಳಾಗುತ್ತೆ. ಬೇಗ ಹೋಗು ದೇವಿಕಾ. ಸರಿ ಬಂದೇ ಇರು. ಯಾವೂರ ಗೆಳೆಯ ಇವ ಪಾಲ್ಯದ ಹರೆಯ ಎದೆಯ ತುಂಬಿದೆದೆಯ ಇಣುಕಿ ಕಸಿದು ಕೊಂಡ ಹೃದಯ. ನಿನ ಕಂಡ ಒಂದು ಖುಷಿಯೇ ಸಾಕು, 15 ವರ್ಷದ ಬೆಳಕು ಬಂದಂತೆ. ನದಿಯೊಳಗೆ ಹೆಜ್ಜೆ ಸಪ್ಪಳ ಕೇಳಿ ನಾಚುವ ಮೀನಿನಂತೆ ನಾನಿಂತೆ. ಒಂದು ಸವಿಜೇನ ಸಂಜೆ ಮೈ ತುಂಬಿ ಕೊಂತ. ಈಗ ಹೋಗೋಣವಾ? ಯಾಕೆ ಇಷ್ಟು ಅರ್ಜೆಂಟು? ಸ್ವಲ್ಪ ಹೊತ್ತಿರು ಅಲ್ವಾ ಪ್ಲೀಸ್. ಕವ್ಯ ಪ್ರಾಬ್ಲಮ್ ಆಗುತ್ತೆ. ಈ ಡೋರ್ ಒಳಗಡೆಯಿಂದ ಲಾಕ್ ಆಗಿದೆ. ಬೇರೆ ಯಾವುದಾದ್ರೂ ರೂಮ್ಗೆ ಹೋಗಿ ವಾಶ್ ಮಾಡ್ಕೋತೀನಿ. ಕಾವ್ಯ, ಐ ಹ್ಯಾವ್ ಟು ಗೋ ನೌ. ವಿ, ನೀನ್ ನನಗೋಸ್ಕರ ತಂದಿರೋ ತಾಳಿ ಕೂಡ ತೋರಿಸಿಲ್ಲ. ಕಾವ್ಯ, ತಾಳಿನ ಕಾರಲ್ಲಿ ಇಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ. ಓಕೆ. ಅರಿಶಿನ ಶಾಸ್ತ್ರ ಆಯ್ತು, ಹೀಗೆ ಮದ್ವೆ ಕೂಡ ಆಗೋಗುತ್ತೆ. ವನ್ರಾಜ್ ಹೆಸರು ಅನುಪಮ ಕೈ ಮೇಲಿರ್ಬೋದು, ಆದ್ರೆ ಸ್ವತಃ ವನ್ರಾಜ್ ನನ್ನ ಜೀವನದಲ್ಲಿರ್ತಾನೆ, ಕೇವಲ ನನ್ನ ಜೀವನದಲ್ಲಿ ಮಾತ್ರ. ನೋಡಿ ವನ್ರಾಜ್ ಬಂದ್ಬಿಟ್ಟ. ಏನಾಯ್ತಮ್ಮ? ಇನ್ನೂ ಆಗಿಲ್ಲ, ಈಗಾಗತ್ತೆ. ದೇವಿ ಅಂಬಾ ಪೂಜೆ. ಹಾ, ಆದ್ರೆ ಅದಕ್ಕೂ ಮೊದಲು ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನು? ನಡೀರಿ. ನಡಿ ನಡಿ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಹೆಜ್ಜೆಗಳ ನಾದಾತೋತನಂ, ಪಾದಗಳ ಕುಣಿತಾಧೀತನಂ, ಸಂಗೀತ ಸಾಹಿತ್ಯ ಆನಂದಾಲಾಪವೇ ತನಧಿರನ ಧಿರನ ತನದೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ, ನಾದ ವೇದ ಕಾವ್ಯಂ ನಟರಾಜ ಸುಂದರಂ, ರಾಗ ತಾಳ ನಾಟ್ಯಂ
ಕ್ಷಣ ಪ್ಲೀಸ್. ನೀವ್ ಮೊದ್ಲು ನೀವ್ ನನ್ ಮಾತು ಕೇಳಿ ಆಮೇಲೆ ರಿಯಾಕ್ಟ್ ಮಾಡಿ. ಅನುಪಮ ಆಂಟಿ ವನ್ರಾಜ್ ಅಂಕಲ್ ಮದ್ವೆ ಮಾಡ್ಕೊಳ್ತಿರೋ ದಿನ ಅದೇ ದಿನ ಇವರಿಬ್ರು ಕೂಡ ಮದ್ವೆ ಮಾಡ್ಕೋತಿದ್ದಾರಂತೆ. ವಾಟ್?